ಖಂಡಿತವಾಗ್ಲು ಎ ಸಿ ಆಫೀಸ್ ಆ ಕಡೆ ಹೋಗ್ಬೇಕು, ನಮಗೂ ವಿರೋಧ ಆಯ್ತು, ನಂದು ಪರ್ಸನಲ್ ಆಗಿ ವಿರೋಧ ಆಯ್ತು, ಹೋಗ್ಬಾರ್ದು ಹೇಳಿದ್ರೆ ಖಂಡಿತವಾಗ್ಬೋದು. ಹಂಗು ಆದ್ರೆ ಅದೇ ಜಾಗದಲ್ಲಿ ಎ ಸಿ ಆಫೀಸ್ ದೊಡ್ಡದಾಗಿ ಕಟ್ಟಲಿ, ಎ ಸಿ ಆಫೀಸ್ ಅಲ್ಲೇ ಮಾಡಲ್ಲ ಪ್ರೋಸೆಸ್ ಆಗಿದ್ದು ನಾನು ಮಾತಾಡ್ತೀನಿ. ಇವಾಗ ನಾನು ನೀವು ಹೇಳಿದ್ರೆ ನಂದು ಎ ಸಿ ಆಫೀಸು ಇಲ್ಲೇ ಇರಬೇಕು, ಒಂದು ವೇಳೆ ಅದು ಕನ್ಸ್ಟ್ರಕ್ಷನ್ ಮಾಡೋಂಗಿದ್ರೆ ಅಷ್ಟೊಂದು ಎಲ್ಲ ಟೆಂಪ್ರವರಿಯಾಗಿ ಯಾವ್ದಾದ್ರು ಒಂದು ಆಫೀಸ್ ಇರ್ಬೋದು ಅಲ್ಲಿ ಮಾಡಬೇಕು. ಈಗ ಎ ಸಿ ಆಫೀಸ್ ಏನಿದೆ ಅದನ್ನ ಜಿಲ್ಲಾ ಪಂಚಾಯತ್ ಸಿಇಒರಿಗೆ ಮನೆ ಕಟ್ಟೋದಕ್ಕೆ ವಸತಿ ಗೃಹಕ್ಕೆ ಅನ್ನೋದಕ್ಕೆ ಆದೇಶ ಮಾಡಿದ್ದಾರೆ. ಈಗ ಆ ಕಡೆನೂ ಎಲ್ಲ ಇಲಾಖೆಯಲ್ಲಿದೆ, ಅದು ಮನೆ ಕಟ್ಕೊಳ್ಳೋಂಥ ಜಾಗ ಅಲ್ಲ, ಎ ಸಿ ಆಫೀಸ್ಗೆ ಸೂಕ್ತವಾದಂಥ ಜಾಗ ಅಲ್ಲ. ಮತ್ತು ಅಲ್ಲಿ ಸುಮಾರು 6,000-10,000 ಪ್ರಕರಣ ಇದೆ. ಪ್ರತಿ ಗುರುವಾರ ಶುಕ್ರವಾರ ಸೋಮವಾರ ಆದರೆ 1,000 ಜನ ಮಿನಿಮಮ್ 1,000 ಜನ ಅಲ್ಲಿ ರೈತ ಬರ್ತಾರೆ, ಪ್ರತಿ ಪ್ರಕರಣಗಳು ವಿಚಾರಣೆ ಆಗ್ತದೆ. ಅದೇ ಡಿ ಸಿ ಆಫೀಸ್ಗೆ ಹೋದರೆ ಅಲ್ಲಿ ಬಸ್ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ, ಬೆಳಗ್ಗೆ ಮತ್ತು ಸಂಜೆ ಮಧ್ಯಾಹ್ನ ಕೂಡ ಕೆಸಸ್ ಇರುತ್ತೆ, ಮತ್ತು ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ಅವರು ಶಿಥಿಲ ಆಗಿದೆ ಅಂತ ಹೇಳ್ಬಿಟ್ಟು ಏನು ಅದನ್ನು ಕಾರಣ ಕೊಟ್ಟು ವರ್ಗಾವಣೆ ಮಾಡಿ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಶಿಥಿಲ ಆಗಿದೆ ಅದನ್ನು ಅಲ್ಲೇನು 25 ಲಕ್ಷ ಕೊಟ್ಟು ಬಿಲ್ಡಿಂಗ್ ಆಫೀಸಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಅದೇ 25 ಲಕ್ಷ ಕೊಟ್ಟು ಹಿಂದೆ ಮಾಡ್ತಾರೆ. ಒಂದು ವೇಳೆ ಅದು ತಾತ್ಕಾಲಿಕವಾಗಿ ಆಗೋದಾದ್ರೆ ಟೆಚರಿ ಖಾಲಿ ಇದೆ ಮತ್ತು ಅಲ್ಲೇ ಡಿ ಸಿ ಆಫೀಸ್ ಖಾಲಿ ಇದೆ, ಅದು ಶಿಫ್ಟ್ ಮಾಡಿಬಿಟ್ಟು ಅಲ್ಲಿ ರೆಡಿ ಮಾಡಿಕೊಂಡು ಮತ್ತು ಅಲ್ಲೇ ಡಿ ಸಿ ಆಫೀಸ್. ಮತ್ತು ಈ ಆದೇಶ ರದ್ದಾಗಲಿದೆ. ಎ ಸಿ ಅವರು ಸ್ಪಷ್ಟವಾದ ಆದೇಶ ಕೊಟ್ಟಿದ್ದಾರೆ, ಖಾತೆ ಕೊಡೋದು ಸಿ ಒ ಮನೆಗೆ ಹೋಗ್ಬಿಟ್ಟಿದೆ. ಹಾಗಾಗಿ ಅದು ರದ್ದಾಗಿ ಮಾತಾಡ್ತೀನಿ, ನಮಗೆ ಏನು ಪ್ರೋಸೆಸ್ ಆಗಿದೆ ನಾನು ಮಾತಾಡ್ತೀನಿ. ಇವಾಗ ನಾನು ನೀವು ಹೇಳಿದ್ರೆ ನಂದು ಎ ಸಿ ಆಫೀಸು ಇಲ್ಲೇ ಇರಬೇಕು, ಒಂದು ವೇಳೆ ಅದು ಕನ್ಸ್ಟ್ರಕ್ಷನ್ ಮಾಡೋಂಗಿದ್ರೆ ಅಷ್ಟೊಂದು ಎಲ್ಲರೂ ಟೆಂಪ್ರವರಿಯಾಗಿ ಯಾವ್ದಾದ್ರು ಒಂದು ಆಫೀಸ್ ಇರ್ಬೋದು ಅಲ್ಲಿ ಮಾಡಬೇಕು. ಮೊದಲು ಬಂದುಬಿಟ್ಟು ಒಂದು ತಿಂಗಳಿಗೆ ಅವರು ಕ್ಲಿಯರ್ ಮಾಡ್ತಾ ಇದ್ರು 100 ಕೇಸು 150 ಕೇಸ್ ಮಾಡ್ತಾ ಇದ್ರು. ಇವಾಗ 2 ತಿಂಗಳಿಂದ ನಾನು ಅವ್ರಿಗೆ ಹೇಳಿ ಡೈರೆಕ್ಷನ್ ಮಾಡಿ 1 ತಿಂಗಳಿಗೆ ಮಿನಿಮಮ್ ಅಂದರೆ 350 ಮಿನಿಮಮ್ ಮಾಡಬೇಕು, ಮ್ಯಾಕ್ಸಿಮಮ್ 500 ಕೇಸ್ವರೆಗೂ ಡಿಸ್ಪೋಸಬಲ್ ಮಾಡಬೇಕು. ಪ್ಲಸ್ ಅದರಲ್ಲೂ ಏನು ಮಾಡಬೇಕು ಅಂತಂದ್ರೆ ಲೀಗಲಾಗಿ ಏನು, ಇವಾಗ ಲಾಯರ್ ಬರ್ತಾರೋ ಬರಲ್ವೋ ಏನೋ ಅದು ಬೇಕಾಗಿಲ್ಲ, ಡಾಕ್ಯುಮೆಂಟೇಷನ್ ಲೀಗಲ್ ಏನು, ಆ ಲೀಗಲಾಗಿ ನೀವು ಲೀಗಲ್ ಒಪಿನಿಯನ್ ತೊಗೊಂಡು ಆರ್ಡ್ರ್ ಮಾಡಿ ಬಿಸಾಕಿ ಅಷ್ಟೇ, ಆಮೇಲೆ ಅವ್ರು ಹೋಗಂಗಿದ್ರೆ ಮೇಲೆ ಹೋಗ್ಬೇಕಂದ್ರೆ ಹೋಗ್ಬೋದು, ಡಾಕ್ಯುಮೆಂಟೇಷನ್ ಏನಿದೆಯೋ ಅದನ್ನು ಅಂತ ಹೇಳಿದ್ವಿ. ನಮ್ಮ ಮುಳ್ಬಾಗ್ಲಲ್ಲಿ ಒಬ್ಬರು ನಾಗರಾಜ್ ಗೌಡ್ರು ಅಂತ ಜಡ್ಜ್ ಇದ್ರು ಕೋರ್ಟಲ್ಲಿ, 8,000 ಕೇಸ್ ಇತ್ತು ಕೋರ್ಟಲ್ಲಿ, 40 ಕೇಸು ತೊಗೊಂಡಿದ್ರು. ಇದೇ ಥರ ಕೋರ್ಟ್ ನಾನು ಹೇಳ್ತೇನೆ, ಕೋರ್ಟಲ್ಲಿ 40 ಕೇಸು ಲಾಯರ್ಗಳಿಗೆ ಕೆಲಸ ಇಲ್ಲದಂಗೆ ಮಾಡಿಬಿಟ್ಟಿದ್ರು ನಾಗರಾಜ್ ಗೌಡ್ ಅಂತ ಹೇಳಿದ್ರು. ಆ ಥರ ಮಾಡಬೇಕಾದ ಎಕ್ಸಾಂಪಲ್ ಅವ್ರನ್ನ ಕೊಟ್ಟು ನಾನು ಅದನ್ನು ತಿಳ್ಕೊಳ್ಳಿ ಅಂತೇಳಿ ಎ ಸಿ ಮೇಡಮ್ ಅವ್ರಿಗೆ ಹೇಳಿದೆ. ಅವರು ಈ ಓದಿಂಗ್ 350 ಕೇಸ್ ಮಾಡಿದ್ದಾರೆ, 340-350 ಕೇಸು ಕ್ಲಿಯರ್ ಮಾಡಿ ಮಾಡ್ತಾ ಇದ್ದಾರೆ. ನಾವು 350-500 ಕೇಸ್ವರೆಗೂ ಡಿಸ್ಪೋಸ್ ಮಾಡಿ, ಯಾರು ಅಟೆಂಡ್ ಆಗದೆ ಇದ್ರು ಡಾಕ್ಯುಮೆಂಟೇಷನ್ ಇರಲಿ ಅದನ್ನು ಮಾಡಿ ಸಾಕಿ. ನಾವು ಹೇಳಿದ್ವಿ ಖಂಡಿತವಾಗ್ಲು ಎ ಸಿ ಆಫೀಸ್ ಆ ಕಡೆ ಹೋಗ್ಬೇಕು, ನಮಗೂ ವಿರೋಧ ಆಯ್ತು, ನಂದು ಪರ್ಸನಲ್ ಆಗಿ ವಿರೋಧ ಆಯ್ತು, ಹೋಗ್ಬಾರ್ದು ಖಂಡಿತವಾಗ್ಲು ಖಂಡಿತವಾಗ್ಲು ನಾನು ಮಾತಾಡಿ. ಇವತ್ತೇ ಇವತ್ತು ನೀವು ಹೇಳಿದ್ರೆ ಖಂಡಿತವಾಗ್ಬೋದು, ಹಂಗೂ ಆದ್ರೆ ಅದೇ ಜಾಗದಲ್ಲಿ ಎ ಸಿ ಆಫೀಸ್ ದೊಡ್ಡದಾಗಿ ಕಟ್ಟಲಿ, ಎ ಸಿ ಆಫೀಸ್ ಅಲ್ಲೇ ಮಾಡಲ್ಲ ಒಂದೇ ಬೇಕಾದ್ರೆ ಮೂರು ಅಲ್ಲಿಗೆ 1,000 ಜನ ಕೌದು ಆಗ್ತಾ ಎಲ್ಲರಿಗೂ ಆಟೋ 150 ರೂಪಾಯಿ ಬಸ್ ಸಂಚಾರನು ಯಾವಾಗೋ ಅವರು ಕೇಸ್ ಬಂದಿಲ್ಲ, ನೀವು ಕೇಸ್ ಬಂದಿಲ್ಲಪ್ಪ ಅದು ಅಟೆಂಡೆನ್ಸ್ ಇದು ಮಾಡಿ ಅದು ಖಂಡಿತ ಮಾತಾಡ್ತೀವಿ. ಇಲ್ಲ ಇವಾಗ ನೀವು ಏನು ಹೇಳ್ತಾ ಇದ್ದೀರಾ ಅದಕ್ಕೆ ನಾನು ನನ್ನ ವಿರೋಧನೂ ಇದೆ, ಎ ಸಿ ಆಫೀಸಿಂದ ಹೋಗೋದು ಬೇಡ, ನಮ್ಮ ವಿರೋಧನೂ ಇದೆ ಅದಕ್ಕೆ ನಾನು ಇವಾಗಲೇ ಗೊತ್ತಾಗಿದೆ. ನೀವು ಹೇಳಿದ ಪ್ರಕಾರ ಇವಾಗ ಆದೇಶ ಕಾಪಿ ನೋಡಿದ್ರೆ ಅದೊಂದು 2 ತಿಂಗಳು ಮುಂಚೆ ಆಗಿರೋದು. ಈಗ ಮಾಡ್ಕೊಳಕ್ ಇದು ಹಳೆ ಕಟ್ಟಡದಲ್ಲಿ ಹಂಗೆ ಇದೆ, ಕಟ್ಟಂಗಿದ್ರೆ ಎ ಸಿ ಆಫೀಸ್ ಇಲ್ಲೇ ಇದೆ ನಾವು ಹೇಳ್ಬೋದು.